ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜೂನ್ ಹದಿನೆಂಟನೇ ತಾರೀಕು ಅಮಾವಾಸ್ಯೆ ಮುಗಿದ ದಿನದಿಂದ ಒಂದು ಆಷಾಢ ಅನ್ನೋದು ಶುರುವಾಗೋಗುತ್ತೆ ಆಷಾಢದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಈ ಒಂದು ಲಕ್ಷ್ಮೀ ಪೂಜೆಯನ್ನು ನೀವು ಖಂಡಿತವಾಗಲೂ ನೆರವೇರಿಸಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಿಮ್ಮ ಕೋರಿಕೆಗಳೆಲ್ಲ ಆ ಲಕ್ಷ್ಮೀ ದೇವಿ ಪೂರೈಸ್ತಾಳೆ ಮುಖ್ಯವಾಗಿ ಆಷಾಢ ಶುಕ್ರವಾರಗಳ ಲಕ್ಷ್ಮೀ ಪೂಜೆ ಮಾಡೋದು ಗೃಹಿಣಿಯರು ಅಥವಾ ಸುಮಂಗಲಿಯರು ಯಾವ ಜೀವ ಒಂದು ಸುಮಂಗಲಿ ಭಾಗ್ಯ ಅಥವಾ ಒಂದು ಸೌಭಾಗ್ಯವತಿಯಾಗಿ ಸದಾಕಾಲ ಇರಬೇಕು ಅಂತ ಹೇಳಿದರೆ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಈ ಆಷಾಢ ಶುಕ್ರವಾರಗಳು ಲಕ್ಷ್ಮಿ ಪೂಜೆಯನ್ನು ಖಂಡಿತವಾಗ್ಲೂ ನೆರವೇರಿಸಬೇಕು ಕನ್ಯರಾದರೆ ಆದಷ್ಟು ಬೇಗ ಒಂದು ಮಾಂಗಲ್ಯ ಭಾಗ್ಯ ಅಥವಾ ಒಂದು ಮದುವೆ ಭಾಗ್ಯ ಬರಲಿ ಅಂತ ಈ ಒಂದು ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಬರ್ತಾರೆ ಅದರ ಜೊತೆಗೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು ಮದುವೆ ಒಂದು ಆಗಬೇಕಾಗಿದೆ ಅಥವಾ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಆಗಬೇಕು ಅಥವಾ ಬಿಸ್ನೆಸ್ ಬೇಗ ಒಂದು ಶುರು ಮಾಡಬೇಕು ಒಂದು ಸೈಟನ್ನ ಖರೀದಿ ಮಾಡಬೇಕು ಈ ರೀತಿ ಯಾವುದಾದ್ರೂ ಒಂದು ಶುಭ ಕಾರ್ಯಗಳಿಗೆ ನೀವು ಸಂಕಲ್ಪ ಮಾಡಿಕೊಂಡಿದ್ರೆ ಇದು ಒಂದು ಸರಿಯಾದ ಸಮಯ ಆಷಾಢದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಈ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಅದರ ಜೊತೆಗೆ ಮನೆಯಲ್ಲಿ ಒಂದು ಕನಕ ವೃಷ್ಟಿಯೇ ಸುರಿಬೇಕು ಅಂತ ಆಸೆ ಇರುವಂಥವ್ರು ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು ಅಂತ ಇಚ್ಛೆ ಪಡುವಂಥವ್ರು ಖಂಡಿತವಾಗ್ಲೂ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಈ ವರ್ಷದ ಆಷಾಢ ಶುಕ್ರವಾರಗಳ ದಿನಾಂಕ ನೋಡೋದಾದರೆ ಜೂನ್ ಇಪ್ಪತ್ತ್ಮೂರು ಮತ್ತು ಮೂವತ್ತು ಜುಲೈನಲ್ಲಿ ಏಳು ಮತ್ತು ಹದಿನಾಲ್ಕು ಈ ಆಷಾಢ ಶುಕ್ರವಾರಗಳು ನೀವು ನಾಲ್ಕು ವಾರಗಳು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಪಿರಿಯಡ್ಸು ಅದ್ ಮಧ್ಯ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ನೀವು ಈ ನಾಲ್ಕು ವಾರಗಳಲ್ಲಿ ಸಾಧ್ಯವಾದ ವಾರಗಳು ಪೂಜೆಯನ್ನು ನೆರವೇರಿಸ್ಕೋಬೋದು ಇನ್ನು ಪೂಜಾ ವಿಧಾನಕ್ಕೆ ಬರೋದಾದರೆ ಸರಳವಾಗಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ಹೇಳ್ತೀನಿ ಮನೆಯಲ್ಲಿ ಕಳಶವನ್ನು ಇಟ್ಟು ನೀವು ಈ ಒಂದು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು ಲಕ್ಷ್ಮೀ ಕಳಶ ಇಡುವ ಪದ್ಧತಿ ಇಲ್ಲದೇ ಇರೋರು ಸಹ ಈ ಒಂದು ಆಷಾಢ ಶುಕ್ರವಾರದ ದಿನ ನೀವು ಕಳಶವನ್ನು ಇಟ್ಟು ಈ ಪೂಜೆಯನ್ನು ನೆರವೇರಿಸ್ಬೋದು ಅಥವಾ ನಿಮಗೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಲಕ್ಷ್ಮಿ ವಿಗ್ರಹ ಇದ್ರೆ ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಿ ನಿಮ್ಮ ಒಂದು ಪ್ರಾರ್ಥನೆಯನ್ನು ಅಥವಾ ಸಂಕಲ್ಪವನ್ನು ನೀವು ಕೋರ್ಕೋಬಹುದು ಇನ್ನು ಶುಕ್ರವಾರದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆ ದೇವ್ರ ಮನೆಯಲ್ಲಿರುವಂಥ ಫೋಟೋಗಳೆಲ್ಲ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೋಬೇಕು ಶುಕ್ರವಾರದ ದಿನ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೋಬೇಕು ಅಂದರೆ ಒಗ್ದಿರುವಂಥ ಯಾವುದಾದ್ರೂ ಬಟ್ಟೆಯನ್ನು ಉಟ್ಕೊಂಡು ಸಾಧ್ಯವಾದರೆ ಸೀರೆಯನ್ನು ಉಟ್ಕೊಂಡು ಕೈಗೆ ನಾಲ್ಕು ಒಂದು ಗಾಜಿನ ಬಳೆಗಳನ್ನು ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ನೀವು ಪೂಜೆಗೆ ಮೊದಲೇ ರೆಡಿ ಮಾಡ್ಕೋಬೇಕು ಲಕ್ಷ್ಮೀದೇವಿಗೆ ಬೆಲ್ಲದಿಂದ ಮಾಡಿರುವಂಥ ಬೆಲ್ಲದನ್ನು ಅಂದರೆ ತುಂಬ ಇಷ್ಟ ಅದನ್ನು ರೆಡಿ ಮಾಡ್ಕೋಬೋದು ನೈವೇದ್ಯದ ಜೊತೆಗೆ ನೀವು ಎಲೆ ಅಡಿಕೆ ಹಣ್ಣುಗಳನ್ನು ಸಹ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ನೀವು ಕಳಶ ಇಡೋದಾದರೆ ದೇವರ ಮನೆಯಲ್ಲಿ ಒಂದು ಚಿಕ್ಕ ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಒಂದು ತಟ್ಟೆ ಇಟ್ಕೊಂಡು ಮೂರು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೊಂಡು ಅರ್ಶನ ಕುಂಕುಮವನ್ನು ಅದರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಚಂಬನ್ನು ತಗೊಂಡು ಇಲ್ಲಿ ಕಂಚು ಹಿತ್ತಾಳೆ ತಾಮ್ರ ತಗೋಬೋದು ಬೆಳ್ಳಿ ತಗೋಬೋದು ಸ್ಟೀಲ್ ಚಂಬನ ಯಾವುದೇ ಕಾರಣಕ್ಕೂ ಇಡಬೇಡಿ ಕಳಶಕ್ಕೆ ಚಂಬಿನಲ್ಲಿ ನೀರನ್ನು ತುಂಬಿಸ್ಕೊಂಡು ಕಂಟದವರೆಗೂ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಬೆಳ್ಳಿ ಕೋಯನ್ನು ಹಾಕ್ಕೊಂಡು ಸಾಧ್ಯವಾದರೆ ಪನ್ನೀರನ್ನು ಹಾಕ್ಕೋಬೋದು ಅಥವಾ ಗಂಗಾಜಲ ಇದ್ದರೆ ಗಂಗಾಜಲ ಹಾಕ್ಕೋಬೋದು ಅಥವಾ ಯಾವುದಾದ್ರೂ ಒಂದು ದ್ರವ್ಯ ವಸ್ತು ಜವಾದಿ ಪೌಡರ್ ಆ ರೀತಿ ದ್ರವ್ಯ ವಸ್ತುವನ್ನು ಹಾಕ್ಕೊಂಡ್ರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟನ್ನು ನೀವು ಕಳಶದ ಚಂಬಿಗೆ ಹಾಕ್ಕೊಂಡು ಅದರ ಮೇಲೆ ಐದು ವಿಳ್ಳೆದೆಲೆಯನ್ನು ಇಟ್ಕೊಳ್ಳಿ ಮಾವಿನ ಎಲೆಗಳಿದ್ರೆ ಅದನ್ನು ಸಹ ಇಟ್ಕೋಬೋದು ವಿಳ್ಳೆದಲಿಯನ್ನು ಇಟ್ಕೊಂಡು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಕೊಳ್ಳಿ ಜುಟ್ಟು ಜಾಸ್ತಿ ಇರುವಂಥ ಕಣ್ಣು ಕಾಣಿಸ್ತಾ ಇರುವಂಥ ತೆಂಗಿನಕಾಯಿಯನ್ನು ಇಟ್ಕೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ ಕಳಶಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ನಿಮ್ಮ ಹತ್ರ ಒಡವೆಗಳಿತ್ತು ಅಂತ ಹೇಳಿದರೆ ಒಡವೆಗಳನ್ನು ಕಳಶಕ್ಕೆ ಹಾಕ್ಬೋದು ಒಡವೆಗಳು ಹಾಕೋಕ್ಕಿಂತ ಮುಂಚೆ ಅದನ್ನು ಸಹ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುದ್ಧಿ ಮಾಡಿಕೊಂಡು ಕಳಶಕ್ಕೆ ಹಾಕ್ಕೊಳ್ಳಿ ಬ್ಲೌಸ್ ಪೀಸ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ನೈವೇದ್ಯದ ಜೊತೆ ಅದನ್ನು ಸಹ ಬ್ಲೌಸ್ ಪೀಸ್ ಇಡ್ಬೋದು ಅಥವಾ ನಿಮ್ಮ ಕಳಶಕ್ಕೆ ಬ್ಲೌಸ್ ಪೀಸನ್ನು ನೀವು ಉಡ್ಸ್ಕೋಬೋದು ಸೀರೆ ರೀತಿ ನಿಮ್ಮಿಷ್ಟ ಈ ರೀತಿ ಒಂದು ಕಳಶವನ್ನು ರೆಡಿ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಒಂದು ಮುಖ ಇತ್ತು ಅಂತ ಹೇಳಿದ್ರೆ ಮುಖನೂ ಸಹ ಕಳಶಕ್ಕೆ ಹಾಕ್ಬೋದು ದೇವ್ರ ಫೋಟೋಗಳಿಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ದೀಪಗಳಿಗೆ ತುಪ್ಪದ ದೀಪ ಅಂಸಿದ್ರೆ ತುಂಬ ಒಳ್ಳೆಯದು ಈ ಒಂದು ದಿನ ಆದರೂ ತುಪ್ಪದ ದೀಪವನ್ನು ಅನಿಸೋದಕ್ಕೆ ಪ್ರಯತ್ನ ಮಾಡಿ ಇನ್ನು ನೈವೇದ್ಯಕ್ಕೆ ಮಾಡಿರುವಂಥ ಒಂದು ಭಕ್ಷ್ಯವನ್ನು ದೇವ್ರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಯಾವಾಗಲೂ ವಿಘ್ನ ವಿನಾಯಕನನ್ನು ಪೂಜೆ ಮಾಡಬೇಕು ಗಂಧದ ಕಡ್ಡಿ ದೀಪವನ್ನು ಹಚ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಶುಕ್ಲ ಮೃದುರಂ ವಿಷ್ಣು ಮಂತ್ರವನ್ನು ಹೇಳಿಕೊಂಡು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಗೆ ಸಿದ್ಧ ಆಗಬೇಕು ಮನೆಯಲ್ಲಿ ಗಂಟೆ ಇತ್ತು ಅಂತ ಹೇಳಿದ್ರೆ ಮೊದಲು ಗಂಟಾನಾದವನ್ನು ಒಂದು ನಿಮಿಷ ಚೆನ್ನಾಗಿ ಮೊಳಗಿಸಬೇಕು ನಂತರ ಲಕ್ಷ್ಮೀ ಪೂಜೆಗೆ ಸಿದ್ಧ ಆಗಬೇಕು ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಅಕ್ಷತೆಯನ್ನು ರೆಡಿ ಮಾಡ್ಕೋಬೇಕು ಅಥವಾ ಹೂಗಳನ್ನು ರೆಡಿ ಮಾಡ್ಕೋಬೇಕು ಅಥವಾ ಕುಂಕುಮ ಅರ್ಚನೆಗೆ ಕುಂಕುಮವನ್ನು ರೆಡಿ ಮಾಡ್ಕೋಬೇಕು ಯಾವುದಾದ್ರೂ ಒಂದನ್ನು ರೆಡಿ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅಕ್ಷತೆ ಹಾಕ್ಬೋದು ಅಥವಾ ಹೂವು ಹಾಕ್ಬೋದು ಅಥವಾ ಕುಂಕುಮ ಅರ್ಚನೆಯನ್ನು ಸಹ ಈ ಒಂದು ಅಷ್ಟೋತ್ತರ ಹೇಳ್ಕೊಂಡು ಲಕ್ಷ್ಮಿಗೆ ಅರ್ಚನೆಯನ್ನು ಮಾಡಬೇಕು ನಿಮಗೆ ಯಾವುದು ಆ ವಸ್ತು ಸಿಗುತ್ತೋ ಆ ವಸ್ತುವಿನಿಂದ ಅರ್ಚನೆಯನ್ನು ಮಾಡ್ಕೋಬೋದು ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾ ಹೇಳಿ ಆದಮೇಲೆ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊ ಬೇಕು ನಮಸ್ತೆ ಮಹಾಮಾಯೆ ಇಷ್ಟನ್ನು ಹೇಳಿಕೊಂಡು ನಂತರ ಒಂದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮಾಡಿರುವಂಥ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಕರ್ಪೂರದ ಆರತಿ ಒಂದು ಸಾಮ್ರಾಣಿ ಬತ್ತಿಯನ್ನು ಅಂಟಿಸ್ಕೊಂಡು ಪೂಜೆಯನ್ನು ನೆರವೇರಿಸಿ ನಂತರ ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ದೇವರಲ್ಲಿ ಮೊರೆ ಇಡಬೇಕು ಈ ಒಂದು ಆಷಾಢ ಶುಕ್ರವಾರದ ಪೂಜೆಯನ್ನು ನೀವು ಇಷ್ಟು ವಾರ ಮಾಡ್ತೀನಿ ಅಂತ ಸಂಕಲ್ಪನೂ ಮಾಡ್ಕೋಬೋದು ಒಂದು ವಾರ ಮೂರು ವಾರ ಅಥವಾ ನಾಲ್ಕು ವಾರಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮುಂದಿನ ವಾರಗಳು ಸಹ ಇದೇ ರೀತಿ ಮಾಡ್ಬೋದು ಇನ್ನು ಪೂಜಾ ಸಮಯಕ್ಕೆ ಬಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಡೆ ತುಂಬ ಪ್ರಶಸ್ತವಾದ ಸಮಯ ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಸಂಪೂರ್ಣವಾದ ಫಲ ಅನ್ನೋದು ಸಿಗುತ್ತೆ ಇನ್ನು ಬೆಳಿಗ್ಗೆನೇ ಪೂಜೆ ಮಾಡಬೇಕಾ ಸಂಜೆ ಮಾಡಬಾರ್ದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಂಜೆನೂ ಸಹ ನೀವು ಐದೂವರೆಯಿಂದ ಆರೂವರೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಾರೋ ಅವರು ಬೆಳಗ್ಗೆ ಮಾಡೋದಕ್ಕೆ ಟೈಮ್ ಸಾಲದೆ ಇರುವಂಥವ್ರು ಸಂಜೆಯೂ ಸಹ ಮಾಡ್ಬೋದು ಆದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡುವಂಥ ಪೂಜೆನೇ ತುಂಬಾ ಶ್ರೇಷ್ಠ ಅದು ಆಷಾಢದಲ್ಲಿ ತುಂಬಾ ಶ್ರೇಷ್ಠ ಇನ್ನು ಕಳಶ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳೋರು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡು ಇದೇ ರೀತಿ ಪೂಜೆಯನ್ನು ನೀವು ಸರಳವಾಗಿ ಸಲ್ಲಿಸ್ಬೋದು ಪ್ರತಿ ವಾರ ನೀವು ಒಂದು ವಾರ ಬೆಲ್ಲದನ್ನು ಇನ್ನೊಂದು ಬ ಇನ್ನೊಂದು ವಾರ ಅನ್ನ ಇನ್ನೊಂದು ವಾರ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತೊಂದು ವಾರ ಒಂದು ಕರ್ಡ್ ರೈಸ್ ಅಥವಾ ಮೊಸರನ್ನ ಇವು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಇವುಗಳು ಒಂದೊಂದು ವಾರ ಒಂದೊಂದು ನೈವೇದ್ಯವನ್ನು ಸಲ್ಲಿಸಿದ್ದೆ ಆದರೆ ತುಂಬಾ ತೃಪ್ತಿ ಆಗ್ತಾಳೆ ಲಕ್ಷ್ಮೀ ದೇವಿ ಈ ರೀತಿ ಆಷಾಢ ಶುಕ್ರವಾರದಂದು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ದೆ ಆದರೆ ಸುಮಂಗಲಿಯರು ಸದಾ ದೀರ್ಘ ಸುಮಂಗಲಿಯಾಗಿ ಇರ್ತಾರೆ ಕನ್ಯರಿಗೆ ಆದಷ್ಟು ಬೇಗ ಒಂದು ಮದುವೆ ಭಾಗ್ಯ ಅನ್ನೋದು ಸಿಗುತ್ತೆ ಇದನ್ನು ಗಂಡಸರು ಸಹ ಮಾಡಬಹುದು ಮಾಡ್ಬೋದು ಮನೆಯಲ್ಲಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ವೃದ್ಧಿ ಆಗಬೇಕು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಇನ್ನೊಂದು ಅವರ ಒಂದು ಕೆಲಸ ಆಗಬೇಕಾಗಿದೆ ಬಿಸ್ನೆಸ್ಸಲ್ಲಿ ಸೈಟ್ ವಿಚಾರವಾಗಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವರೂ ಸಹ ಈ ಪೂಜೆಯನ್ನು ನೆರವೇರಿಸ್ಬೋದು ಒಂದು ವಾರ ನಿಮಗೆ ಈ ಪೂಜೆಯನ್ನು ಮಾಡೋಕ್ಕ ಮುಂದಿನ ವಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂದರೆ ಮನೆಯ ಬೇರೆ ಸದಸ್ಯರು ಆ ಪೂಜೆಯನ್ನು ಮುಂದುವರಿಸ್ಬೋದು ಕಳಶ ಇಟ್ಟಿರುವಂಥವರು ಬೆಳಗ್ಗೆ ಕಳಶ ಪೂಜೆ ನೆರವೇರಿಸಿದ ನಂತರ ಸಂಜೆ ನೀವು ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಬೇಕು ತಪ್ಪದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ